ಇಬ್ರಾಹಿಂ ಸಾಹೇಬ್ರು ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಅವಾಗ ಭಾಷಣ ತಮ್ಮ ಜೊತೆಯಲ್ಲೇ ಭಾಷಣ ಮಾಡ್ತಾ ಇದ್ರು. ಏನಂತ ಮಾಡ್ತಾ ಇದ್ರು, ನೋಡಪ್ಪ ಆ ಬಸ್ ಬರೀ ಬಸ್ಸೇ ಉಳ್ಕೊಂಡಿದ್ದೆ ಗೆಲ್ತದಲ್ಲ, ನಾನು ಇಂಜಿನ್ ಸಿದ್ದರಾಮಯ್ಯ, ನಾನು ಸ್ಟೇರಿಂಗ್ ನಾನು, ಅಲ್ಲಿ ಏನ್ ಉಳಿದಿದೆ ಅಂತ ಅವರೇ ತಾನೇ ಭಾಷಣ ಮಾಡ್ತಾ ಇದ್ದು. ಕೋಲ್ ಭಾಷಣ ಕಟ್ಟಿದೆ, ಯಾರು ಭಾಷಣ ಮಾಡ್ತಾ ಇದ್ರು, ಸಿಎಂ ಇಬ್ರಾಹಿಂ ಭಾಷಣ ಮಾಡ್ತಾ ಇದ್ರು. ನಾವು ಜನತಾದಳ ಬಿಟ್ಟಾಗಿದೆ, ಮೇನ್ ಇಂಜಿನ್ ಇದ್ದಿದ್ದು ಸಿದ್ದರಾಮಯ್ಯ, ಇಲ್ಲಿ ಕಾಂಗ್ರೆಸ್ ಬಂದಾಗಿದೆ, ಸ್ಟೇರಿಂಗ್ ಇದ್ದಿದ್ದು ನಾನು ಬಂದ್ಬಿಟ್ಟಿದ್ದೀನಿ, ಆ ಬಸ್ ಇಟ್ಕೊಂಡು ಏನ್ ಮಾಡ್ತೀರಾ ಅಂತ ಅವರೇ ಹೇಳಿದ್ರು, ನಾನು ಹೇಳಿಲ್ಲ. ಮಾನ್ಯ ಇಬ್ರಾಹಿಂ ಸಾಹೇಬ್ರು ಹೇಳಿರೋದು, ಅದೇ ಇಬ್ರಾಹಿಂ ಸಾಹೇಬ್ರಿಗೆ ಕೇಳಕ್ ನಾನು ಬಯಸ್ತೀನಿ. ಬರೇ ಸ್ಟೇರಿಂಗ್ ಬಸ್ ತಿರ್ಕೊಂಡು ಒಂದೇ ಕಡೆ ತಿರ್ಕೊಂಡು 14 ಇರಬೇಕಾಗ್ತದೆ. ಇಂಜಿನ್ ಇಲ್ಲಿದೆ, ಇಂಜಿನ್ ಇಲ್ಲಿದೆ, ಎಲ್ಲಿದೆ ಇಂಜಿನ, ಇಲ್ಲಿದೆ ಇಂಜಿನ, ಬರೇ 14 ರೌಂಡ್ ಅದು ರೋಡ್ ಆಗಲ್ಲ, 4 ತರಬೇಕು, ಅದಕ್ಕೆ ಇಂಜಿನ್ ಗಾಡಿ ಹೋಗಲ್ಲ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಂಜಿನ್ ಇಲ್ಲಿ ಕೂತಿದೆ, ಇದುವರೆಗೂ ಜನತಾದಳ ಸರ್ ಕುಮಾರಸ್ವಾಮಿ ಎಲ್ಲ ಮಾತಾಡ್ತಾರೆ. 2004ರಲ್ಲಿ 59 ಗೆದ್ದಿದ್ರು, ಏನೋ ಒಂದು ದೊಡ್ಡ ನಾಯಕ, ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ, 123 ಸೀಟ್ ಬಿಟ್ಟಿಲ್ಲ ಕುಮಾರಸ್ವಾಮಿ. ಕುಮಾರಸ್ವಾಮಿಗೂ ಮಾತು ಹೇಳಕ್ ಬಯಸ್ತಾ ಇದೀನಿ, ಮೊದಲೇ 59 ನಂಬರ್ ರೀಚ್ ಆಗಿ ಆಮೇಲೆ ಬೇರೆ ಮಾತಾಡಿ. ನೀವು 59 ನಂಬರ್ ರೀಚ್ ಆಗಿಲ್ಲ, 2006 ಮುಖ್ಯಮಂತ್ರಿ ಆದ್ರು, ಆದ್ಮೇಲೆ 2008 ಚುನಾವಣೆ ಏನೋ ಬಹಳ ಪಾಪ್ಯುಲರ್ ಆಗ್ಬಿಟ್ಟಿದೀನಿ, 90 ಸೀಟ್ ಬರ್ತದೆ, 100 ಸೀಟ್ ಬರ್ತದೆ, ಅವಾಗ ಪಕ್ಕದಲ್ಲಿದೆ. 28ಕ್ಕೆ ಬಂದು ನಿಂತ್ಕೊಂಡ್ರು, ಎಷ್ಟಿಗೆ 28ಕ್ಕೆ ಬಂದು ನಿಂತ್ಕೊಂಡ್ರು. ಆಮೇಲೆ 2013ರಲ್ಲಿ 40 ಬಂದ್ರು, ಮೊನ್ನೆ ಎಷ್ಟಕ್ಕೆ ಬಂದ್ರು, 37 ಬಂತು. ಸ್ವಾಮಿ ಬಸ್ಸಲ್ಲಿ ಯಾವ್ದಾರ ಬಸ್ ಇರ್ಲಿ ಇಂಜಿನ್ ಇರ್ಬೇಕು, ಇಂಜಿನ್ ಇಲ್ಲಿದೆ. ವರ್ಷಕ್ಕೆ 37 ಬಂದಿದ್ದು, ಈ ಬಾರಿ ಬರ್ತಿಕೊಳ್ಳಿ ನೀವು, 15 ರಿಂದ 16 ಸೀಟ್ ಮೇಲೆ ನಾವು ದಾಟಕ್ ಆಗಲ್ಲ. ದಯಮಾಡಿ ಮತದಾರರನ್ನು ಮನವಿ ಮಾಡ್ಬಾರ್ದು, ಏನಾರ 1 ವೋಟ್ ಜನತಾದಳ ಕೊಟ್ಟರೆ ಉಪಯೋಗ ಆಗಲ್ಲ, ಅದು ಬಿಜೆಪಿ ಕೊಟ್ಟಂಗೆ. ನೀವು ದಯಮಾಡಿ ನಿಮ್ಮ ಮತವನ್ನ ಎಲ್ಲಾ ಸಮಾಜ ವರ್ಗಗಳಾಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಇಂತ ನಾಯಕ ಎಸ್.ಆರ್. ಪಾಟೀಲ್ ಅಂತ ನಾಯಕ ನಿಮ್ ಸಿಕ್ಕ ಪುಣ್ಯ, ನಿಮ್ದು ಅನಂತ ಜನತೆಗೆ ಪುಣ್ಯ. ಫ್ರೀಡಮ್ ಆಪ್ ಅಲ್ಲಿ ಕಲ್ತು ಹಣ್ಣು ಬೆಳಿತಿದ್ದೀರಾ, ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.